ಬಂದುಗೆ ಜನನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಂದನ್ನು ಜನ ತಿರಸ್ಕರಿಸಿದ್ದಾರೆ ರೈತರು ನಮ್ಮ ಜೊತೆಗಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ರೈತರಿಗೆ ಹಾಕಿದ ಬೇಡಿಯನ್ನು ಕಳಚುವ ಕೆಲಸ ಎ ಪಿ ಎಮ್ ಸಿ ಕಾಯ್ದೆ ಮೂಲಕ ಆಗಿದೆ ರೈತ ಏ ಇದ್ರೆ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಮಾರ್ಬೋದು ಅನ್ನುವಂಥ ಅನುಮತಿ ಕೊಟ್ಟಿದೆ ಮುಂಚೆ ಎ ಪಿ ಎಮ್ ಸಿಲೇ ಮಾರಬೇಕು ಅಂತ ಮಾಡಿದರು ಈಗ ದೇಶದಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಮಾರ್ಬೋದು ಎಲ್ಲಿ ಬೆಲೆ ಜಾಸ್ತಿ ಇರುತ್ತೋ ಅಲ್ಲಿ ತೊಗೊಂಡೋಗಿ ಮಾರ್ತಾರೆ ಅದರಿಂದ ರೈತನ ಶೋಷಣೆ ತಪ್ಪಿದೆ ಸ್ಪರ್ಧೆ ಬರುತ್ತೆ ಸ್ಪರ್ಧೆ ಬರೋದರಿಂದಾಗಿ ರೈತನಿಗೆ ಹೆಚ್ಚಿನ ಬೆಲೆ ಬರುತ್ತೆ ರೈತನ ಬೆಳೆದ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಬರುತ್ತೆ ಇದರಲ್ಲಿ ಈಗ ಕಾಂಗ್ರೆಸ್ಸು ದಳ ಇವೆಲ್ಲ ಕಮ್ಮ ಹೋರಾಟ ಮಾಡಿದರೆ ಅದು ರೈತರು ಪರ ಅಂತ ಅನಿಸೋದಿಲ್ಲ ದಲ್ಲಾಳಿಗಳ ಪರ ಹೋರಾಟ ಮಾಡಿದ್ದಾರೆ ಈಗ ನೀವು ಹಂಗೇಲಕ್ಕೆ ಹಾಕಿ ಕೇರಳದಲ್ಲಿ ಎ ಪಿ ಸಿನೇ ಇಲ್ಲ ಇಲ್ಲಿ ಕಮ್ಯುನಿಸ್ಟ್ರು ಇಲ್ಲಿ ಇದ್ರ ವಿರುದ್ಧಕ್ಕೆ ಹೋಗ್ತಾರೆ ಅವ್ರು ರಾಜ್ಯ ಇರೋ ಕೇರಳದಲ್ಲಿ ತ್ರಿಪುರಾದಲ್ಲಿ ಎ ಪಿ ಎಮ್ ಸಿ ಇದೆಯಾ ಇಲ್ಲವೇ ಇಲ್ಲ ಹಾಗೇ ಅಲ್ಲೇ ಮಾರಬೇಕು ಅಂದ್ರೇನು ಊರಲ್ಲಿ ಒಬ್ಬನೇ ಕೊಳ್ಳೋನಿದ್ದರೆ ಅವನು ಹೇಳಿದ್ದೇ ರೇಟು ಆದರೆ ಹತ್ತು ಜನ ಬಂದರೆ ಸ್ಪರ್ಧೆ ಬರುತ್ತೆ ರೈತನಿಗೆ ಲಾಭ ಕಿ ವಿಚಾರಿಸ್ತಾನೆ ರೈತ ಯಾರಿಗೆ ಮಾರಿದ್ರೆ ನನಗೆ ಜಾಸ್ತಿ ರೇಟ್ ಸಿಗುತ್ತೆ ಅಂತ ಯಾರಿಗೆ ಜಾಸ್ತಿ ಯಾರು ಜಾಸ್ತಿ ರೇಟ್ ಕೊಡ್ತಾರೋ ಅವ್ರಿಗೆ ಮಾರ್ತಾರೆ ತಪ್ಪೇನಿದೆ ನೋಡಿ ಎಲ್ಲದಕ್ಕೂ ವಿರೋಧ ಮಾಡಬೇಕು ಬಿ ಜೆ ಪಿನ ವಿರೋಧಿಸ್ಬೇಕು ಮೋದಿನ ವಿರೋಧಿಸ್ಬೇಕು ಅದಕ್ಕೆ ಮುಖವಾಡ ತೊಟ್ಕೊಂಡು ಈ ಕೆಲಸ ಮಾಡ್ತಾರೆ ಅಷ್ಟೇ ರೈತರ ಹೆಸರು ಮುಖವಾಡ ಎಲ್ಲಿ ನಾನು ನಾನು ಅವರಿಗೆ ಸಾರ್ವಜನಿಕ ಚರ್ಚೆಗೆ ಬರಲಿ ಈಗಿರೋ ಎ ಪಿ ಎಮ್ ಸಿ ಕಾಯ್ದೆಯಲ್ಲಿ ರೈತರು ತಾನು ಬೆಳೆದ ಬೆಳೆಗಳನ್ನು ಎ ಪಿ ಎಮ್ ಸಿಲೇ ಮಾರಾಟ ಮಾಡಬೇಕು ಅಂತಿದೆ ಒಂದು ರೈತ ಬೆವರು ಸುರಿಸಿರೋ ರೈತ ಅವನಿಗೆ ಇಷ್ಟ ಬಂದ ಕಡೆಗೆ ಮಾರಾಟ ಮಾಡ್ತಾನೆ ಈಗ ತಿದ್ದುಪಡಿ ಮಾಡಿರೋ ಕಾಯ್ದೆ ದೇಶದಲ್ಲಿ ಎಲ್ಲಿ ಬೇಕಾದರೂ ಅವನು ಮಾರ್ಬೋದು ಎಲ್ಲಿ ಬೇಕಾದರೂ ಮಾರ್ಬೋದು ನಷ್ಟ ಏನಿದೆ ರೈತನಿಗೆ ಸ್ವಾತಂತ್ರ್ಯ ಕೊಟ್ಟಿರೋದಿದು ಇದು ಈ ಕಾಯ್ದೆ ಅವನಿಗೆ ಸಹಾಯ ಮಾಡಿರೋ ಕಾಯ್ದೆ ಮುಂಚೆ ಮೋಸ ಮಾಡಿದ ಕಾಯ್ದೆ ಇತ್ತು ದಲ್ಲಾಳಿಗಳು ಬಲ್ತ್ಕೊಂಡಿದ್ರು ಈಗ ರೈತ ಬಲ್ತ್ಕೊಳ್ತಾನೆ ಈಗ ನೋಡಿ ಈಗ ತಾತ್ಕಾಲಿಕ ಸುಳ್ಳು ಹೇಳಿಕೊಂಡು ತಪ್ಪಿಸ್ಬೋದು ದಿನ 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 ಹೋಗ್ತಿದ್ದಂಗೆ ಸತ್ಯ ಏನೋ ಒಂದು ಗೊತ್ತಾಗುತ್ತಲ್ಲ ನಾವು ಜನಜಾಗೃತಿ ಮಾಡ್ತೇವೆ ಮತ್ತು ತೊಂಬತ್ತು ಪರ್ಸೆಂಟ್ ರೈತರು ನಮ್ಮ ರೀ ಅದಕ್ಕೆ ಯಾರೂ ರೈತರು ಬೀದಿಗಿಳಿದಿಲ್ಲ ನಾನು ರೈತ ಚಳವಳಿಯಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದವನು ಎಂಬತ್ತ ಎರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದರವರೆಗೂ ಹೆಚ್ಚು ಕಡಿಮೆ ನಾನು ರೈತ ಚಳವಳಿಯಲ್ಲೇ ಇದ್ದೆ ನನ್ನ ರೈತ ಚಳವಳಿ ತಾಕತ್ತೇನು ಅಂತ ನಂಗೆ ಗೊತ್ತು ರೈತರು ಬೀದಿಗಿಳಿದ್ರೆ ಯಾವ ಸರ್ಕಾರನೂ ಉಳಿಯಲ್ಲ ಇವ್ರ ಜೊತೆಗೆ ಯಾರು ಬೀದಿಗಿಳಿದವರು ದಿನಾ ಬಿ ಜೆ ಪಿಯನ್ನು ವಿರೋಧಿಸುವ ಒಂದು ಸೆಟ್ಟು ಜನ ಮಾತ್ರ ಇವತ್ತು ಬೀದಿಗಿಳಿದವರು ದಿನ ಅವರು ನೀವೇನೇ ಮಾಡಲಿ ಚೈನಾ ಭಾರತ ಯುದ್ಧ ಮಾಡಿದ್ರು ಇವರು ಭಾರತವನ್ನೇ ಬೈಯೋರು ಭಾರತ ಪಾಕಿಸ್ತಾನ ಜಗಳ ಆದರೂ ಇವರು ಭಾರತವನ್ನೇ ಬೈಯೋರು ಈ ಜನ ಮಾತ್ರ ಇವತ್ತು ಬೀದಿಗಿಳಿದವರು ಜ ರೈತರು ನಮ್ಮ ಜೊತೆಗೇ ಇದ್ದಾರೆ ಈ ಈ ದಲ್ಲಾಳಿಗಳ ಪರ ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ರೈತರು ನಮ್ಮ ಜೊತೆಗಿದ್ದಾರೆ ನಾವು ರೈತರ ಜೊತೆಗಿದ್ದೀವಿ ಕಲ್ಪವೃಕ್ಷ ಆರೋಗ್ಯತಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್